ವರುಣಾರ್ಭಟದಲ್ಲಿ ಈಗ ಹಲವು ಭಾಗಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಕೆಲವುಗಳಲ್ಲಿ ಆತಂಕದ ಛಾಯೆ ಮೂಡಿದೆ. ಸೊ ಕಾರವಾರದಲ್ಲಿ ಮಳೆಗೆ ಇಬ್ಬರು ಬಲಿಯಾಗಿದ್ದಾರೆ. ಈ ಸುದ್ದಿಗಳೇ ಬಹಳ ನೋವನ್ನು ಉಂಟು ಮಾಡುತ್ತೆ. ಮಳೆಗೆ ಗೋಡೆ ಕುಸಿದು ತಾಯಿ ಮಗಳು ಸಾವನ್ನಪ್ಪಿರೋದು ಸ್ಯಾಡ್. ಇವೆಲ್ಲ ಇಂಥವು ಬಂದಾಗ ಬಹಳ ನೋವಾಗ್ಬಿಡುತ್ತೆ. ಹಳಿಯಾಳ ತಾಲೂಕಿನ ಮರ್ಕವಾಡ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ನಿದ್ದೆ ಮಾಡುವಂಥ ಸಂದರ್ಭದಲ್ಲಿ ರಾತ್ರಿ ಗೋಡೆ ಬಿದ್ದಿದೆ. ಅವೆಲ್ಲ ಮಣ್ಣಿನ ಗೋಡೆಗಳಿರುತ್ತೆ. ತಾಯಿ ರುಕ್ಮಿಣಿ ವಿಠಲ್ 37 ವರ್ಷ, ಮಗಳು ಶ್ರೀದೇವಿ ವಿಠಲ್ 13 ವರ್ಷ ಪಾಪ ಸಾವನ್ನಪ್ಪಿದ್ದಾರೆ ಕಾರವಾರದಲ್ಲಿ. ಮಳೆಗೆ ಇಬ್ಬರು ಬಲಿಯಾಗಿರೋದು ಬಹಳ ನೋವಿನ ಸಂಗತಿ. ಇವೆಲ್ಲ ಅದಕ್ಕೆ ತುಂಬ ಕಡೆಗೆ ಹೇಳೋದು, ಈ ಮಣ್ಣಿನ ಮನೆ ಇರುವಂಥದ್ದೇನಿದೆ ಬಹಳ ವರ್ಷಗಳಾಗಿದ್ದರೆ ಅವಳನ್ನು ದುರಸ್ತಿ ಮಾಡ್ಕೊಳ್ಳಿ. ಒಂದು ಮನಸ್ಥಿತಿ ಏನು ಅಂತಂದರೆ, ಯಾಕಂದರೆ ನಾವು ಇದ್ದಿದ್ದು ಮನೇನೂ ಹಾಗೆ ಇದ್ದಿದ್ದು. ಮನಸ್ಥಿತಿ ಏನಿರುತ್ತೆ ಅಂದರೆ ಬಿದ್ದಾಗ ನೋಡೋಣ ಬಿಡು, ಆಮೇಲೆ ಕಟ್ಸ್ಕೊಂಡ್ರಾಯ್ತು ಅನ್ನುವಂಥ ಮನಸ್ಥಿತಿಗಳು. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಈಗ ಮಳೆ ಅಬ್ಬರ ಮುಂದುವರೆದಿದೆ. ಇದರ ಪರಿಣಾಮ ಈಗ ಚಿಕ್ಕಮಗಳೂರಿನಲ್ಲಿ ದೇವರಿಗೆ ಮೊರೆ ಹೋಗ್ತಾ ಇದ್ದಾರೆ. ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಋಷ್ಯಶೃಂಗೇಶ್ವರನಿಗೆ ವಿಶೇಷ ಪೂಜೆಯನ್ನು ಸ್ಥಳೀಯರು ಸಲ್ಲಿಸಿದ್ದಾರೆ. ಶೃಂಗೇರಿ ತಾಲೂಕಿನ ಕಿಗ್ಗ ಶೃಂಗೇಶ್ವರನಿಗೆ ವಿಶೇಷ ಪೂಜೆ ಇದು. ನೆಮ್ಮಾರ ಸೀಮೆಯವರಿಂದ ಈಗ ನಡೀತಾ ಇದೆ ಮಳೆ ನಿಲ್ಲಿಸುವಂತೆ. ಕಾರಣ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮಳೆ ಆರ್ಭಟವನ್ನು ನಿಲ್ಲಿಸುವಂತೆ ಕೇಳ್ತಾ ಇದ್ದಾರೆ. ಇಲ್ಲಿಯವರೆಗೂ ನಾವು ಮಳೆ ಆಗಲಿ ಅಂತ ಹೇಳಿ ಕಪ್ಪೆಗೆ ಮದುವೆ ಮಾಡಿದರು, ಕತ್ತೆಗೆ ಮದುವೆ ಮಾಡ್ತಾ ಇದ್ರು. ಈಗ ಮಳೆ ನಿಲ್ಲಿ ಅಂತ ಪೂಜೆಯನ್ನು ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇದು ಋಷ್ಯ ಶೃಂಗೇಶ್ವರನಿಗೆ ಸಲ್ಲಿಸ್ತಾ ಇರುವಂಥ ವಿಶೇಷ ಪೂಜೆಯ ದೃಶ್ಯಾವಳಿಗಳು.